ದಿಕ್ಕುಗಳು ಶುಭದ ಸಂಕೇತ. ಕೆಲವು ಸಂಪ್ರದಾಯಗಳ ಆಧಾರದ ಮೇಲೆ, ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಿಕ್ಕುಗಳನ್ನ ಈ ದಿಕ್ಕುಗಳು ಶುಭ ಅಶುಭ ಅಂತ ಹೇಳ್ತೀವಿ. ಅದರಲ್ಲೂ ಯಾವ ದಿಕ್ಕಿನಲ್ಲಿ ಯಾವ ಕೆಲಸ ಮಾಡಿದ್ರೆ ಶುಭ, ಯಾವ ದಿಕ್ಕಿನಲ್ಲಿ ಯಾವ ಕೆಲಸ ಮಾಡಿದ್ರೆ ಅಶುಭ ಅಂತ ಕೂಡ ನಮ್ಮ ಸಂಪ್ರದಾಯದಲ್ಲಿ ತಿಳಿಸುತ್ತೆ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅಥವಾ ಯಾವುದಾದ್ರೂ ಒಂದು ಮನೆಯಲ್ಲಿ ಕಟ್ಟಬೇಕಾದ್ರೆ ಅಡಿಗೆ ಮನೆ, ದೇವ್ರ ಮನೆ ಯಾವ ದಿಕ್ಕಲ್ಲಿ ಬರಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ತೀವಿ. ಹಾಗೆ ನಾವು ಯಾವ ದಿಕ್ಕಲ್ಲಿ ಯಾವುದನ್ನು ಕಟ್ಟಿದ್ರೆ ಒಳ್ಳೆಯದು ಅಂತ ನೋಡಿಕೊಂಡು ಕಟ್ಟೋದ್ರಿಂದ ಅದು ಶುಭವಾಗಿ ನಮಗೆ ಪರಿಣಮಿಸುತ್ತೆ. ಹಾಗೆ ಅದು ಜೀವನದಲ್ಲಿ ನಡೆಯುವ ಆಗು ಹೋಗುಗಳನ್ನ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ. ಕೆಲವೊಂದು ದಿಕ್ಕು ಶುಭ ಆದರೆ ಕೆಲವೊಂದು ದಿಕ್ಕು ಅಶುಭವಾಗಿರುತ್ತೆ. ಹಾಗಾಗಿ ಎಲ್ಲದನ್ನು ನೋಡಿಕೊಂಡು ನಾವು ಶುಭ ಯಾವುದು ಅಶುಭ ಯಾವುದು ಅಂತ ನೋಡಿಕೊಂಡು ಎಲ್ಲದನ್ನು ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಮುಖ್ಯ ಬಾಗಿಲು ಅಂತಿರುತ್ತೆ. ಆ ಮೇನ್ ಬಾಗಿಲು ಏನಿರುತ್ತೋ ಅದನ್ನು ನಾವು ಎಲ್ಲಿ ಒಳಗಡೆ ಎಂಟ್ರಿ ಕೊಡ್ತೀವೋ ಅದು ಮೇನ್ ಬಾಗಿಲಾಗಿರುತ್ತೆ. ಆ ಮುಖ್ಯ ಬಾಗಿಲು ವಸ್ತುಗಳು ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಪ್ರಾಶಸ್ತ್ಯ ಇದೆ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ತುಂಬ ಬೆಲೆ ಇದೆ. ಅದು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ನಾವು ನೋಡಿಕೊಂಡು ಇಡ್ತೀವಿ. ಒಂದೊಂದು ರಾಶಿಯವ್ರಿಗೆ ಒಂದೊಂದು ದಿಕ್ಕು ಆಗಿಬರುತ್ತೆ. ಆ ದಿಕ್ಕಿನಲ್ಲಿ ಇಟ್ಟಾಗ ಆ ಮನೆಗೆ ವಾಸ್ತು ಪ್ರಕಾರ ಶುಭ ಆಗುತ್ತೆ. ಯಾವ ರಾಶಿಯವ್ರಿಗೆ ಬೇರೆ ಕಡೆ ಅಕಸ್ಮಾತ್ ನಿಮಗೆ ರಾಶಿ ಹೊಂದದೇ ಇರೋ ಕಡೆ ಇಟ್ಟರೆ ಅದು ಅಶುಭವಾಗಿ ಪರಿಣಮಿಸುತ್ತೆ. ಹಾಗಾಗಿ ಯಾವ ದಿಕ್ಕಿಗೆ ಅಂತ ನೋಡಿಕೊಂಡು ಇಡಬೇಕಾಗತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಮನೆ ಅಂತ ಕಟ್ಟಿದ ಮೇಲೆ ಗಾಳಿ ಬೆಳಕು ಎರಡು ಚೆನ್ನಾಗಿ ಬರೋ ಥರ ಮನೆ ಕಟ್ಟಬೇಕಾಗತ್ತೆ. ಗಾಳಿ ಬೆಳಕು ಬಂದರೆ ಅಲ್ಲಿ ಶುದ್ಧವಾದ ಗಾಳಿ ವಾತಾವರಣ ಇರುತ್ತೆ. ಆವಾಗ ಆ ಮನೆಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ನೆಗೆಟಿವ್ ವೈಬ್ಸ್ ಇರಲ್ಲ. ಮತ್ತು ಕತ್ತಲೆ ಇದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ, ಅಂದರೆ ನಾವು ನೆಗೆಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚು ಗಾಳಿ ಬೆಳಕು ಬರೋ ಥರ ಇಟ್ಕೋಬೇಕು. ಹಾಗೆ ಗಾಳಿ ಬೆಳಕು ಬರಬೇಕು ಅಂದರೆ ಕಿಟಕಿ ಬಾಗಿಲುಗಳು ಇರಬೇಕು. ಆ ಕಿಟಕಿಯನ್ನು ಇಡಬೇಕಾದ್ರೂ ನೋಡಿಕೊಂಡು ಇಡಬೇಕು, ಯಾವ ಕಡೆ ಇಟ್ಟರೆ ಒಳ್ಳೆಯದು, ಯಾವ ಕಡೆ ಇಟ್ಟರೆ ಎಷ್ಟು ಕಿಟಕಿ ಇಡಬೇಕು ಅಂತ ಅದನ್ನು ಕೂಡ ನೋಡಿಕೊಂಡು ಇಡಬೇಕು. ಹಾಗೆ ಬಾಗಿಲು ಇಡಬೇಕಾದಾಗ ಬಾಗಿಲುಗಳನ್ನೂ ಕೂಡ ನೋಡಿಕೊಂಡು ಇಡಬೇಕು. ಹಿಂದಿನ ಕಾಲದಲ್ಲಿ ಮುಂದೆ ಒಂದು ಬಾಗಿಲು ಹಿಂದೆ ಒಂದು ಬಾಗಿಲು ಇಡ್ತಿದ್ರು. ಮುಂದಿನ ಬಾಗಿಲು ನಾವು ಮಾಮೂಲಿಯಾಗಿ ಒಳಗಡೆ ಬರೋದಕ್ಕೆ, ಅಂದರೆ ನಾವು ಮತ್ತು ನೆಂಟಿಷ್ಟು ಎಲ್ಲ ಒಳಗಡೆ ಬರೋದಕ್ಕೆ, ಹಿಂದಿನ ಬಾಗಿಲು ಹಿತ್ತಲು ಅಂತ ಮಾಡ್ಕೋತಿದ್ರು ಅಲ್ಲಿ ಹೋಗೋದಕ್ಕೆ. ಮತ್ತು ಅಶುಭ ಸಂದರ್ಭ ಅಂದರೆ ಈ ಸೂತ್ಕದ ಮನೆಗಳಿಗೆ ಹೋದಾಗ ಅಥವಾ ನಮ್ಗೆ ಅಶುಭ ಆದಾಗ, ಅಂದರೆ ಹೆಣ್ಮಕ್ಳು ಮುಟ್ಟಾದಾಗ ಓಡಾಡೋದಕ್ಕೆ, ಮತ್ತು ಯಾವುದಾದ್ರೂ ಸೂತ್ಕದ ಕಾರ್ಯಕ್ರಮ ಶವ ಅಥವಾ ತಿಥಿ ಆ ಥರ ಕಾರ್ಯಕ್ರಮಗಳಿಗೆ ಹೋದಾಗ, ಸೂತ್ಕದ ಕಾರ್ಯಕ್ರಮಗಳಿಗೆ ಹೋದಾಗ ಆ ಕಡೆಯಿಂದ ಬರೋದಕ್ಕೆ ಅಂತ ಹಿತ್ತಲು ಬಾಗಿಲು ಒಂದು ಇಟ್ಕೋತಿದ್ರು. ಆದರೆ ಈಗ ಜಾಗ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಎಲ್ಲ ಮುಖ್ಯ ಬಾಗಿಲು ಮಾತ್ರ ಇರುತ್ತೆ, ಹಿಂದ್ಗಡೆ ಇನ್ನೊಂದು ಬಾಗಿಲು ಇರಲ್ಲ. ಆ ಮುಖ್ಯ ಬಾಗಿಲು ಹೇಗಿರುತ್ತೋ, ಎಷ್ಟು ಚೆನ್ನಾಗಿರುತ್ತೋ, ಮತ್ತು ಯಾವ ದಿಕ್ಕಿಗೆ ಯಾವ ನಾವು ಇಟ್ಕೊಂಡಿರ್ತೀವೋ ಅದು ತುಂಬ ಒಳ್ಳೆಯದು, ಅದು ಶುಭವಾಗಿರುತ್ತೆ. ನಾವು ಯಾವ ದಿಕ್ಕಿಗೆ ಮನೆ ಕಟ್ಟಬೇಕಂದ್ರೆ ಹೆಸರು ಬಲ ನೋಡಿಕೊಂಡು ಮನೆಯನ್ನು ಕಟ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಮೇನ್ ಬಾಗಿಲು ಅವ್ರ ಹೆಸರು ಬಲಕ್ಕೆ, ಅಂದರೆ ಯಜಮಾನ ಏನಿರುತ್ತೋ ಅವನ ಹೆಸರು ಬಲಕ್ಕೆ ಯಾವ ಬಾಗಿಲು ಆಗಬಾರುತ್ತೋ ಆ ಕಡೆ ದಿಕ್ಕಿನಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಹಾಕ್ತಾರೆ. ಯಾಕಪ್ಪ ಅಂದರೆ ಅವನು ಆ ದಿಕ್ಕಿನಲ್ಲಿ ಓಡಾಡಿದರೆ ವ್ಯವಹಾರ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಯಾವ ದಿಕ್ಕು ಶುಭ ಆಗುತ್ತೋ ಆ ದಿಕ್ಕಿನಲ್ಲಿ ಇಟ್ಟರೆ ಅದು ಶುಭ ಫಲಿತಾಂಶನ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ಯಾವ ದಿಕ್ಕಿನಲ್ಲಿ ಅಂತಂದರೆ ಮೇಷರಾಶಿಯವ್ರಿಗೆ ಉತ್ತರ ದಿಕ್ಕು ಆಗಿಬರುತ್ತೆ, ಇನ್ನು ವೃಷಭ ರಾಶಿಯವ್ರಿಗೆ ದಕ್ಷಿಣ ದಿಕ್ಕು, ಮಿಥುನ ರಾಶಿಯವ್ರಿಗೆ ಪಶ್ಚಿಮ ದಿಕ್ಕು, ಕರ್ಕಾಟಕ ರಾಶಿಯವ್ರಿಗೆ ಪಶ್ಚಿಮ ದಿಕ್ಕು, ಸಿಂಹ ರಾಶಿಯವ್ರಿಗೆ ಉತ್ತರ ದಿಕ್ಕು, ಕನ್ಯಾ ರಾಶಿಯವ್ರಿಗೆ ದಕ್ಷಿಣ ದಿಕ್ಕು, ಇನ್ನು ತುಲಾ ರಾಶಿಯವ್ರಿಗೆ ಪಶ್ಚಿಮ ದಿಕ್ಕು, ವೃಶ್ಚಿಕ ರಾಶಿಯವ್ರಿಗೆ ಪಶ್ಚಿಮ ದಿಕ್ಕು, ಧನು ರಾಶಿಯವರಿಗೆ ಉತ್ತರ ದಿಕ್ಕು, ಮಕರ ರಾಶಿಯವ್ರಿಗೆ ದಕ್ಷಿಣ ದಿಕ್ಕು, ಕುಂಭ ರಾಶಿಯವರಿಗೆ ಪಶ್ಚಿಮ ದಿಕ್ಕು, ಮೀನ ರಾಶಿಯವ್ರಿಗೆ ಪಶ್ಚಿಮ ದಿಕ್ಕು. ಹೀಗೆ 12 ರಾಶಿಗಳವರು ಈ ದಿಕ್ಕಿನಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಇಟ್ಕೊಂಡ್ರೆ ಅದು ತುಂಬ ಶುಭ ಫಲಿತಾಂಶಗಳನ್ನ ನೀಡುತ್ತೆ.
ಇದು ಮುಖ್ಯವಾದ ಬಾಗಿಲು. ಆ ದಿಕ್ಕಿನ ಆ ಬಾಗಿಲಿಗೆ ಪ್ರತಿದಿನ ಉಸಲು ತೊಳೆದು ರಂಗೋಲಿ ಹಾಕಿ ಅದಕ್ಕೆ ಪೂಜೆ ಮಾಡೋದ್ರಿಂದ ನಮಗೆ ಮನೆಯ ಒಳಗಡೆ ನೆಗೆಟಿವ್ ಎನರ್ಜಿನ ತೆಗೆದಾಕಿ ಪಾಸಿಟಿವ್ ಎನರ್ಜಿ ಮಾತ್ರ ಬರೋ ಹಾಗೆ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಆ ಉಸಲಿಗೆ ಆ ಬಾಗಿಲಿಗೆ ತುಂಬ ಮಹತ್ವದ ಸ್ಥಾನವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.